ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ನಡೆದಂತಹ ಬಾಂಬ್ ಸ್ಫೋಟದ ವಿಚಾರದ ಬಗ್ಗೆ FSL ವರದಿ ಏನ್ ಬಂದಿತ್ತು, ಈ ಒಂದು ರಿಪೋರ್ಟ್ಗಳನ್ನ ಪರಿಗಣಿಸಲ್ಲ ಅಂತ ಹೇಳಿ ಗೃಹ ಮಂತ್ರಿಗಳು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ. ರಾಮೇಶ್ವರಂ ಕೆಫೆಯಲ್ಲಿ ನಡೆದಂತಹ ಬಾಂಬ್ ಸ್ಫೋಟದ ವಿಚಾರದ ಬಗ್ಗೆ ವಿಧಾನಸೌಧದಲ್ಲಿ ಕೇಳಿದಂತಹ ಜಿಂದಾಬಾದ್ ಘೋಷಣೆ ಕೂಗು ಘಟನೆ ಏನಿದೆ, ಸೊ ಆ ವಿಚಾರಕ್ಕೆ ಗೃಹ ಮಂತ್ರಿಗಳು ಕೂಡ ಈ ಹಿಂದೆ ಪ್ರತಿಕ್ರಿಯೆಯನ್ನ ನೀಡಿದ್ರು. ಸೊ ಈಗ FSL ವರದಿ ಅಂದ್ರೆ FSL ರಿಪೋರ್ಟ್ಗಳನ್ನ ಪರಿಗಣಿಸಲ್ಲ ಅಂತ ಹೇಳಿ ಪ್ರತಿಕ್ರಿಯೆಯನ್ನ ಕೂಡ ನೀಡಿದ್ದಾರೆ. ಇನ್ನು ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ, ಇನ್ನೂ ಕೂಡ ತನಿಖೆ ನಡೀತಾ ಇದೆ. ತನಿಖೆ ವರದಿಯನ್ನ ನೀಡೋದಕ್ಕೆ FSL ಯಾರು ಅಂತ ಗೃಹ ಮಂತ್ರಿಗಳಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ತನಿಖೆ ನಡೀತಾ ಇದೆ, ಅದನ್ನು ಕೂಡಲೇ ಬಹಿರಂಗ ಕೂಡ ಪಡಿಸಲಾಗುತ್ತೆ. ಘಟನೆಗೆ ಸಂಬಂಧಪಟ್ಟಂತೆ ಬೇರೆಯವರು ಯಾಕೆ ವರದಿಯನ್ನ ನೀಡಬೇಕು ಅಂತ ಹೇಳಿ ಗೃಹ ಮಂತ್ರಿಗಳಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸೊ FSL ವರದಿ ಏನ್ ಬಂತು, ಸೊ ಆ ಒಂದು ವರದಿಯಲ್ಲಿ ಮೂರು ಜನ ಆರೋಪಿಗಳನ್ನ ಕೂಡ ಘೋಷಣೆ ಕೂಗಿದ್ದು ದೃಢಪಟ್ಟ ನಂತರವೇ ಆ ಮೂವರು ಆರೋಪಿಗಳ ಬಂಧನ ಆಗಿರೋದು ಕೂಡ ಸ್ಪಷ್ಟ ಆಗಿದ್ದು, FSL ವರದಿಯನ್ನ ಅಂದ್ರೆ ಈಗ ಏನು ಸರ್ಕಾರ ತನಿಖೆಯನ್ನ ನಡೆಸ್ತಾ ಇದೆ, ಈ ಘಟನೆಗೆ ಸಂಬಂಧಪಟ್ಟಂತೆ ಬೇರೆಯವರು ಯಾಕೆ ವರದಿಯನ್ನ ನೀಡಬೇಕು, ನಾವು FSL ರಿಪೋರ್ಟ್ಗಳನ್ನ ಪರಿಗಣಿಸಲ್ಲ ಅಂತ ಹೇಳಿ ಗೃಹ ಮಂತ್ರಿಗಳಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ನಡೆದಂತಹ ಬಾಂಬ್ ಸ್ಫೋಟದ ವಿಚಾರವಾಗಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಸೊ ಈ ಹಿಂದೆ ಏನು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ FSL ವರದಿ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ರು. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದಂತಹ ಪ್ರಕರಣ ಸಂಬಂಧ ಪೊಲೀಸರು ಮೂವರು ಆರೋಪಿಗಳನ್ನು ಬಂಧಿಸಿದ್ದಾರೆ. FSL ವರದಿಯಲ್ಲಿ ಏನು ಮೂವರು ಆರೋಪಿಗಳ ಹೆಸರು ಸಿಕ್ಕಿತ್ತು, ಸೊ ಆ ಮೂವರು ಆರೋಪಿಗಳನ್ನ ಕೂಡ ಈಗ ಬಂಧಿಸಲಾಗಿದೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಖಾಸಗಿ ವರದಿ ಬಂದ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರ್ತಕ್ಕಂಥ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಸೊ FSL ವರದಿಯನ್ನ ಕೂಡ ಸರ್ಕಾರ ಇನ್ನೂ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿ ಟ್ವೀಟ್ ಮಾಡೋದ್ರ ಮುಖಾಂತರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಕಿಡಿಕಾರಿದ್ರು. ಸೊ ಅದಕ್ಕೆ ಪ್ರತಿಕ್ರಿಯೆಯನ್ನ ಕೂಡ ನೀಡಿದ್ದಾರೆ ಗೃಹ ಮಂತ್ರಿಗಳು, FSL ರಿಪೋರ್ಟ್ಗಳನ್ನ ಪರಿಗಣಿಸಲ್ಲ, ಇನ್ನು ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ, ವರದಿಯ ತನಿಖೆ ನೀಡಲು FSL ಯಾರು ಅಂತ ಹೇಳಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಸರ್ಕಾರದಿಂದ ತನಿಖೆ ನಡೀತಾ ಇದೆ, ತನಿಖೆಯ ವರದಿ ಬಂದ್ಮೇಲೆ ಅದನ್ನ ಕೂಡ ಬಹಿರಂಗ ಪಡಿಸಲಾಗುತ್ತೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಬೇರೆಯವರು ಯಾಕೆ ವರದಿಯನ್ನ ನೀಡಬೇಕು ಅಂತ ಹೇಳಿ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಈ ವಿಚಾರದ ಬಗ್ಗೆ ಗೃಹ ಮಂತ್ರಿಗಳಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನ್ ಮಾತನಾಡಿದ್ದಾರೆ ನೋಡಿ. ಜಿಂದಾಬಾದ್ ಟ್ವೈಸ್ ದಟ್ ಇಂಡಿವಿಜುವಲ್ ಹೂಎವರ್ ಇಸ್ ಶೌಟೆಡ್ ಇಸ್ ಟ್ವೈಸ್ ಓಕೆ ಸೊ ದಟ್ ಇಸ್ ಬೀನ್ ಕನ್ಫರ್ಮ್ ಸೊ ಬೇಸ್ಡ್ ಆನ್ ದಟ್ FSL ಹಸ್ ನಾಟ್ ಸೆಡ್ ಹೂ ಹಸ್ ಸೆಡ್ ದೇ ಹ್ಯಾವ್ ಜಸ್ಟ್ ಸೆಡ್ ದಟ್ ಇಟ್ ಹಸ್ ಬೀನ್ ಕನ್ಫರ್ಮ್ ಅಂಡ್ ದೇರ್ ಇಸ್ ನೋ intervention of any kind it's a straightforward continuous video that they have examined and they have confirmed that there was a shouting like Pakistan's Zindabad based on that
We have identified three persons who are very close and looking at the lip movement and so on. The police has confirmed that and arrested three people. So one of the accused from Haveri, Shafi's photo is there with Nasir Hussain. BJP is saying that these are all Congress workers. No, see, there are Congress sympathizers, Congress workers, Congress office bearers. We don't know anything. Let the police investigate that. Now that the case has been registered and they have arrested, produced before the magistrate, the investigation will go on. What comes out of the investigation, I cannot say right now. So the BJP president have demanded that Mr. Nasir Hussain should be arrested. This case for the conspiracy. Whatever BJP says, we have to do, right? It is not like that. It doesn't work that way. What is the system? What is the law of the land says? We will definitely work on that. So why is the FSL report is not being released? That's the main No, we question. Didn't want to. See, 1 or 2 days we had waited because the other reports had to come, number one. Number two, suppose we release it immediately, there may be so many other factors. ರಾಮೇಶ್ವರಂ ಕೆಫೆಯಲ್ಲಿ ನಡೆದಂತಹ ಬಾಂಬ್ ಸ್ಫೋಟದ ವಿಚಾರ ಏನಿದೆ, ಸೊ ಆ ಒಂದು ವಿಚಾರಕ್ಕೆ ಕೂಡ ಗೃಹ ಮಂತ್ರಿ ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಹಾಗೆ ವಿಧಾನಸೌಧದಲ್ಲಿ ಕೇಳಿಬಂದ ಘೋಷಣೆ ಏನಿದೆ, ಜಿಂದಾಬಾದ್ ಘೋಷಣೆ, ಆ ಒಂದು ವಿಚಾರಕ್ಕೂ ಕೂಡ ಪ್ರತಿಕ್ರಿಯೆಯನ್ನು ಬೆಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಪ್ರತಿಕ್ರಿಯೆಯನ್ನು ಕೂಡ ನೀಡಿದ್ದಾರೆ.